ಸವದತ್ತಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವೀಕಾರ ಆಗಿಲ್ಲ ಇನ್ನು ಕೂಡ ಪೆಂಡಿಂಗ್ ಉಳಿದಿದೆ ರತ್ನ ಮಾಮನಿ ಅವರ ನಾಮಪತ್ರ ವಿಚಾರಣೆಗೆ ಹಾಜರಾಗುವಂತೆ ರತ್ನ ಮಾಮನಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ರತ್ನ ಮಾಮನಿ ನಾಮಪತ್ರಕ್ಕೆ ಆಕ್ಷೇಪಣೆಯನ್ನ ಇತರೆ ಅಭ್ಯರ್ಥಿಗಳು ಸಲ್ಲಿಸಿದ್ರು ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ರತ್ನ ಮಾಮನಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಚುನಾವಣಾಧಿಕಾರಿಯಿಂದ ನೋಟಿಸ್ ನೀಡಲಾಗಿದೆ ನಾಳೆ ಬೆಳಗ್ಗೆ 10 ಗಂಟೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಹಾಗಾಗಿ ಅತಂತ್ರವಾಗಿ ಉಳಿದಿದೆ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಸ್ವೀಕಾರವೂ ಆಗದೆ ಇತ ತಿರಸ್ಕಾರವೂ ಆಗದೆ ಉಳಿದುಕೊಂಡಿದೆ ರತ್ನ ಮಾಮನಿ ಅವರ ನಾಮಪತ್ರ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ರತ್ನ ಮಾಮನಿ ನಾಮಪತ್ರಕ್ಕೆ ಇತರ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಹಾಗಾಗಿ ಈಗ ಪೆಂಡಿಂಗ್ ಉಳಿದುಕೊಂಡಿದೆ ಸವದತ್ತಿ ಯಲ್ಲಮ್ಮ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಈಗ ಅತಂತ್ರವಾಗಿ ಉಳಿದುಕೊಂಡಿದೆ ಒಂದು ಕಡೆ ಸ್ವೀಕಾರ ಕೂಡ ಆಗಿಲ್ಲ ಅತ್ತ ತಿರಸ್ಕಾರವನ್ನು ಕೂಡ ಮಾಡಿಲ್ಲ ಹಾಗಾಗಿ ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ತಹಶೀಲ್ದಾರ್ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಏನಾಗಬಹುದು ಅನ್ನುವಂತ ಕುತೂಹಲ ಇದೆ ಹಾಗಾಗಿ ಸದ್ಯಕ್ಕಂತೂ ಸವದತ್ತಿ ಯಲ್ಲಮ್ಮ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರ ನಾಮಪತ್ರ ಏನಿದೆ ಅದು ಅತಂತ್ರವಾಗಿ ಉಳಿದುಕೊಂಡಿದೆ ಪ್ರತಿಯೊಂದು ಪಾಯಿಂಟ್ ಅದರಲ್ಲಿ ಏನಾಗಿತ್ತು ಆ ಒಂದು 26 ನಂಬರ್ ಫಾರ್ಮ್ ಬಿಫೋರ್ 19 ಮೊದಲು ಆ ಫಾರ್ಮೇ ಬೇರೆ ಇತ್ತು ಅದರ ನಂತರ ಈಗ ಇದ್ದ ಫಾರ್ಮೇ ಬೇರೆ ಇತ್ತು ಅದನ್ನ ಅವರು ವೀಕ್ಷಣೆ ಮಾಡಿದನೆ ಹಾಗೆ ಅವರ ಲಾಯರ್ ಅಂದ್ರೆ ಅಥವಾ ರತ್ನಕ ಮಾಮನಿ ಅಂದ್ರೆ ಹಾಗೆ ತುಂಬಿ ಕೊಟ್ಟದ್ದನ್ನು ನೋಡಿ ಆದರೂ ಸಹಿತ ಆರ್ ಆಫೀಸ್ ಅಲ್ಲಿ ಎರಡು ಸಲ ನೋಟಿಸ್ ಕೊಟ್ಟಿದ್ರು ಇದು ತಿದ್ದುಪಡಿ ಆಗಬೇಕು ಚೇಂಜ್ ಆಗಬೇಕು ಅಂತ ಹೇಳಿ ಅದನ್ನು ನೋಡಿಯೂ ಸಹಿತ ಅವರು ಮತ್ತೆ ತಮ್ಮ ಒಂದು ವಿಚಾರಣೆಗೆ ತಕ್ಕೊಳ್ಳದೇನೆ ಮೊದಲಿನ ಪೇಪರ್ ಅಲ್ಲಿನೇ ಮತ್ತೆ ಫಿಲಪ್ ಮಾಡಿ ಕಳಿಸಿದರು ಅದು ನಮಗೆ ನೋಡಲಿಕ್ಕಾಗಿ ನಾವು ಅಷ್ಟೊಂದು ಸ್ಕ್ರೂಟಿನಿ ಮಾಡುವಾಗ ಆಬ್ಜೆಕ್ಷನ್ ರೇಸ್ ಮಾಡಿದ್ದಿದೆ ಅದು ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿ ಆದ ಬಾಪು ಮುಂದ ಆನಂತರ ಅವರು ಪ್ರತಿಯೊಂದು ಪಾಯಿಂಟ್ ಅದರಲ್ಲಿ ಏನಾಗಿತ್ತು ಆ ಒಂದು 26 ನಂಬರ್ ಫಾರ್ಮ್ ಬಿಫೋರ್ 19 ಮೊದಲು ಆ ಫಾರ್ಮೇ ಬೇರೆ ಇತ್ತು ಅದರ ನಂತರ ಈಗ ಇದ್ದ ಫಾರ್ಮೇ ಬೇರೆ ಇತ್ತು ಅದನ್ನು ಅವರು ವೀಕ್ಷಣೆ ಮಾಡಿದನೆ ಹಾಗೆ ಅವರ ಲಾಯರ್ ಅನ್ರಿ ಅಥವಾ ರತ್ನಕ ಮಾಮನಿ ಅನ್ರಿ ಹಾಗೆ ತುಂಬಿ ಕೊಟ್ಟದ್ದನ್ನು ನೋಡಿ ಆದರೂ ಸಹಿತ ಆರ್ ಆಫೀಸಲ್ಲಿ ಎರಡು ಸಲ ನೋಟಿಸ್ ಕೊಟ್ಟಿದ್ರು ಇದು